ಅಂತದ್ದು ಏನಿದೆಯಲ್ಲ ಇದನ್ನ ಇದು ಖಂಡನೀಯ ನಾವು ಇದರ ಬಗ್ಗೆ ಹೋರಾಟ ಮುಂದೆ ಮಾಡುತ್ತೇವೆ ಪ್ರತಿಭಟನೆ ಮಾಡುತ್ತೇವೆ ನನಗೆ ಒಂದು ಖಂಡಿತ ಬಟ್ಟೆ ಎತ್ತಿಕೊಂಡು ಕಾಕಿ ಬಟ್ಟೆ ಪೊಲೀಸ್ ಮ್ಯಾನುಯಲ್ ಸಂವಿಧಾನ ರಾಷ್ಟ್ರಧ್ವಜ ಎತ್ತಿಕೊಂಡು ಆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಆ ಎಸ್ಪಿ ಗೆ ಕೊಟ್ಬಿಟ್ಟು ಬರ್ತೀನಿ ನಾನೇ ಹೋಗ್ತೀನಿ ಆಮೇಲೆ ನನಗೊಂದು ಸಂತೋಷ ಮೊನ್ನೆ ಏನು ಚರ್ಚಲ್ಲಿ ನುಗ್ಗಿ ಹೋಗಿ ಪ್ರತಿ ಇದನ್ನ ಮಾಡಿ ಶ್ರೀರಾಮನ ಭಜನೆ ನಮಗೆ ನಾವು ಹಿಂದೂಗಳೇ ಅಂದ್ರೆ ಬೇರೆ ಧರ್ಮದವರ ಬಗ್ಗೆ ಹೋಗಿ ನುಗ್ಗಿ ಮಾಡಿರಂತ ಏನು ಒಂದು ದಾಳಿ ಇದೆಯಲ್ಲ ಇದು ಖಂಡನೀಯ ನಾನು ನಿನ್ನೆ ಪೊಲೀಸರವರ ದಿನ ಆಚರಣೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿದ್ದೆ ಇವತ್ತು ತಕ್ಷಣ ಅವರು ಎಫ್ಐಆರ್ ಹಾಕಿದ್ದಾರೆ ನೂರ್ಜಂದ ಮೇಲೆ ಅಂತ ನನಗೆ ತಿಳಿತು ನಾನು ಅವ್ರಿಗೆ ಅಭಿನಂದಿಸ್ತೇನೆ ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ಅರವಿಂದ್ ಬೆಲ್ಲದವರು ಸ್ಟೇಷನ್ ಮುತ್ತಿಗೆ ಹಾಕಿ ಎಲ್ಲ ಪ್ರತಿಭಟನೆಯನ್ನು ಮಾಡಿದ್ರು ಅದ್ರ ಕೇವಲ ಒಬ್ಬ ವ್ಯಕ್ತಿ ಹೆಸರು ಪ್ರಸ್ತಾಪ ಮಾಡಿ ನೂರು ಜನರು ಮತ್ತು ಇತರೆ ಅಂತ ಹಾಕಿದ್ದಾರೆ ಯಾರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಸರ್ ಅಲ್ಲಿ ಫಸ್ಟ್ ಅರವಿಂದ್ ಬೆಲ್ಲದ್ನು ಸೇರಿಸಿ ರಿಜಿಸ್ಟರ್ ಮಾಡಬೇಕು ಸರಿ ಹಣ ಹಂಚಿಕೆ ಬಗ್ಗೆ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು ಸೋಲಿನ ಭಯದಿಂದ ಈ ರೀತಿ ಮಾತಾಡ್ತಿದ್ದಾರೆ ಡೈವರ್ಟ್ ಮಾಡ್ತಿದ್ದಾರೆ ಅಟೆನ್ಷನ್ ಈಗ ಎಲೆಕ್ಷನ್ ಡೈವರ್ಟ್ ಮಾಡ್ತಾ ಇರೋದು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಸಾಹೇಬರು ಇಬ್ಬರು ಸೇರಿಕೊಂಡು ಅವರು ಏನೇನು ಮಾಡಿದ್ದೀನಿ ಈ ಜನಕ್ಕೆ ಅಂತ ಫಸ್ಟ್ ಹೇಳಿ ಕೊರೋನಾ ಸಂದರ್ಭದಲ್ಲಿ ಏನು ಮಾಡಿದೆ ನಾ ದುಡ್ಡು ಕೊಟ್ಟಾಗ ಅವರು ಲಿಸ್ಟ್ ಕೊಟ್ಟಿದ್ದಾರಲ್ಲ ಯಾರ್ಯಾರಿಗೆ ಏನೇನು ದುಡ್ಡು ಕೊಟ್ಟರು ರೈತರಿಗೆ ಅವ್ರೇನು ಹೇಳಿದ್ರು ರೈತರಿಗೆಲ್ಲ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಆದಾಯನೆಲ್ಲ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಡಬಲ್ ಮಾಡಿದಾರ ಯಾವ ರೈತನಿಗೆ ಡಬಲ್ ಆಗಿದೆ ಫಸ್ಟ್ ಅದನ್ನ ಲೆಕ್ಕ ಹೇಳಿ ಆಮೇಲೆ ಮಿಕ್ಕಿದ್ದು ಮಾತಾಡಿ ಶಾಸಕ ಬಾಲಕೃಷ್ಣ ಅವರು ಸರ್ ನೀವೇ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅವಾಗ ಏನಂತೀರಾ ವಿಡಿಯೋ ಮಾತಾಡೋದು ಏನು ಮಾಡಬೇಕು ಏ ನಮ್ಮೋರೆಲ್ಲ ಆಯ್ತು ಹೇಳಿ ನಿನ್ನೆ ನೀವು ಹಣದ ವಿಚಾರ ಪ್ರಸ್ತಾಪ ಮಾಡಿದ್ರಿ ಮುನಿರತ್ನ ಅವರು ಅವರು ಅಷ್ಟಿದೆ ಇದ್ರೆ ಚುನಾವಣಾ ಆಯೋಗಕ್ಕೆ ಯಾಕೆ ಗಮನಕ್ಕೆ ತರ್ತಿಲ್ಲ ದುಡ್ಡು ಎಲ್ಲಿದೆ ತೋರಿಸ್ಲಿ ಖಂಡಿತ ತರ್ತೀವಿ ಅವರು ಹೊರಗಡೆ ಪಕ್ಕದ ಕ್ಷೇತ್ರದಲ್ಲಿ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ನಡೆಸ್ತಾ ಇದ್ದಾರೆ ಅದೆಲ್ಲ ನಮ್ಗೆ ಗೊತ್ತಿದೆ ವಿಡಿಯೋಗಳು ಆಗಲೇ ಬಂದಿದೆ ನಮಗೆ ತಿಳಿಸ್ತೀವಿ ಒಂದು ಮೊದಲು ಹೋಮ್ ಮಿನಿಸ್ಟರ್ ಆಗಿದ್ದರು ಬೊಮ್ಮಾಯಿ ಅವರು ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ನೈತಿಕ ಪೊಲೀಸ್ಗಿರಿನ ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ ಇದು ಸರಿನಾ ಏಕೆಂದರೆ ಪೊಲೀಸು ಮೊರಲ್ ಏನಾಗಬೇಕು ಕಾಕಿ ಬಟ್ಟೆ ಯಾಕಿರಬೇಕು ಕಾನ್ಸ್ಟಿಟ್ಯೂಷನ್ ಯಾಕಿರಬೇಕು ನೀವು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವರು ನೀವು ಇದನ್ನು ನಿಮ್ಮ ಪಟಾಲಂಗಳಿಗೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ಸಮರ್ಥನೆ ಮಾಡ್ಕೊಳ್ಳೋದ್ರಿಂದ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಕ್ಕೆ ಎಲ್ಲ ಏನಿದು ಅಂತ ನೋಡ್ತಾ ಇದ್ದಾರೆ ಎರಡನೇದು ಆ ಹೋಮ್ ಮಿನಿಸ್ಟ್ರು ಆ ಬಟ್ಟೆ ಹಾಕ್ಕೊಂಡು ಏನು ಸರ್ಕಾರ ಬಟ್ಟೆ ಕೊಡಲಿಲ್ವ ಅವ್ರಿಗೆ ಪೂಜೆ ಮಾಡಲಿ ಒಗ್ಗಟ್ಟು ತೋರಿಸ್ಲಿ ನಾನು ಬೇಡ ಅಂತ ಅಲ್ಲ ರಾಷ್ಟ್ರಧ್ವಜದ ಧ್ವಜ ಹಿಡೀಲಿ ಅದನ್ನು ಬಿಟ್ಬಿಟ್ಟು ಕೊನೆಗೆ ಅವ್ರು ಡ್ರೆಸ್ ಹಾಕ್ಕೊಂಡ್ರೆ ಏನು ತಪ್ಪು ಅಂತ ಕೇಳಿದ್ರೆ ಇದನ್ನು ನಾವ್ಯಾರು ಇದನ್ನು ನೋಡಿಕೊಂಡು ಇವ್ರ ಮಾತುಗಳನ್ನ ಕೇಳಿ ಇವರು ಪ್ರಚೋದನೆ ಕೇಳಿಕೊಂಡು ನಾವು ಕಾಂಗ್ರೆಸ್ಸಿಗರು ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯದ ಜನತೆಗೆ ಅವಮಾನ ಆಗಿದೆ ರಾಷ್ಟ್ರದಲ್ಲಿ ನಮ್ಮ ಪೊಲೀಸ್ ಏನು ಯಾರು ನಮ್ಮನ್ನ ಕಾಪಾಡಬೇಕು ಅವ್ರಿಗೆ ಈ ರೀತಿ ಪ್ರಚೋದನೆ ಮಾಡ್ತಾ ಇರೋಂಥದ್ದು ಕೇಸರೀಕರಣ ಮಾಡ್ತಾ ಇರೋಂಥದ್ದು ಏನಿದೆಯಲ್ಲ ಇದನ್ನು ಇದು ಖಂಡನೀಯ ನಾವು ಇದ್ರ ಬಗ್ಗೆ ಹೋರಾಟ ಮುಂದೆ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ನನಗೊಂದು ಖಂಡಿತ ಬಟ್ಟೆ ಎತ್ಕೊಂಡು ಕಾಕಿ ಬಟ್ಟೆ ಪೊಲೀಸ್ ಮ್ಯಾನುಯಲ್ ಸಂವಿಧಾನ ರಾಷ್ಟ್ರಧ್ವಜ ಎತ್ಕೊಂಡು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಎಸ್ಪಿಗೆ ಕೊಟ್ಬಿಟ್ಟು ಬರ್ತೀನಿ ನಾನೇ ಹೋಗ್ತೀನಿ ಆಮೇಲೆ ನನಗೊಂದು ಸಂತೋಷ ಮೊನ್ನೆ ಏನು ಚರ್ಚಲ್ಲಿ ನುಗ್ಗಿ ಹೋಗಿ ಪ್ರತಿ ಇದನ್ನು ಮಾಡಿ ಶ್ರೀರಾಮನ ಭಜನೆ ನಮಗೆ ನಾವು ಹಿಂದೂಗಳೇ ಅಂದರೆ ಬೇರೆ ಧರ್ಮದವ್ರ ಬಗ್ಗೆ ಹೋಗಿ ನುಗ್ಗಿ ಮಾಡಿರೋಂಥ ಏನು ಒಂದು ದಾಳಿ ಇದೆಯಲ್ಲ ಇದು ಖಂಡನೀಯ ನಾನು ನಿನ್ನೆ ಪೊಲೀಸರವರ ದಿನ ಆಚರಣೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿದ್ದೆ ಇವತ್ತು ತಕ್ಷಣ ಅವರು ಎಫ್ಐಆರ್ ಹಾಕಿದ್ದಾರೆ ನೂರ್ಜಂದ ಮೇಲೆ ಅಂತ ನನಗೆ ತಿಳಿತು ನಾನು ಅವ್ರಿಗೆ ಅಭಿನಂದಿಸ್ತೇನೆ ಆ ವಿಚಾರದಲ್ಲಿ ಅರವಿಂದ್ ಬೆಲ್ಲದವರು ಸ್ಟೇಷನ್ ಮುತ್ತಿಗೆ ಹಾಕಿ ಎಲ್ಲ ಪ್ರತಿಭಟನೆಯನ್ನು ಮಾಡಿದ್ರು ಅದ್ರ ಕೇವಲ ಒಬ್ಬ ವ್ಯಕ್ತಿ ಹೆಸರು ಪ್ರಸ್ತಾಪ ಮಾಡಿ ನೂರು ಜನರು ಮತ್ತು ಇತರೆ ಅಂತ ಹಾಕಿದ್ದಾರೆ ಯಾರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಸರ್ ಅಲ್ಲಿ ಫಸ್ಟ್ ಅರವಿಂದ್ ಬೆಲ್ಲದ್ನು ಸೇರಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ